ಇನ್ನು ವೋಟ್ ಮಾಡೋದಿಕ್ಕೆ ಬಂದಂತಹ ಯುವ ಮತದಾರರಿಗೆ ಕಾಫಿ ಟೀ ಫ್ರೀ ಫ್ರೀ ಫ್ರೀ. ವೋಟ್ ಹಾಕಿ, ಕಾಫಿ ಟೀ ಕುಡಿಯಿರಿ. ತುಮಕೂರಿನಲ್ಲಿ ಮತ ಚಲಾಯಿಸಿದವರಿಗೆ ಟೀ ಕಾಫಿ ಆಫರ್. ಯಾರೆಲ್ಲ ಯುವ ಮತದಾರರು ವೋಟ್ ಹಾಕೋಕೆ ಅಂತ ಬರ್ತಾರೋ ಅವ್ರಿಗೆ ಫ್ರೀ ಆಗಿ ಟೀ ಕಾಫಿ ಸಿಗತ್ತೆ. ಅದು ತುಮಕೂರಿನ ಶೆಟ್ಟಿಹಳ್ಳಿ ಟೀ ಸ್ಟಾಲ್ನಲ್ಲಿ 1 ರೂಪಾಯಿಗೆ 1 ಟೀ. ಮತ ಪ್ರಮಾಣ ಹೆಚ್ಚು ಮಾಡೋದಕ್ಕೋಸ್ಕರವೇ ಈ ರೀತಿಯ ಆಫರ್ ಅನ್ನ ಕೊಡಲಾಗ್ತಾ ಇದೆ. ತುಮಕೂರಿನಲ್ಲಿ ಮತ ಚಲಾಯಿಸಿದವರು ಶೆಟ್ಟಿಹಳ್ಳಿ ಟೀ ಸ್ಟಾಲ್ಗೆ ಬಂದು 1 ರೂಪಾಯಿಯ ಟೀ ಕಾಫಿ ಸೇವನೆ ಮಾಡಿದ್ದಾರೆ. ಮತ ಸುರಕ್ಷಿತವಾಗಿರುತ್ತೆ, ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಇಂಥವ್ರಿಗೆ ವೋಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಹೆಂಗೆ ಒಳ್ಳೆಯದಾಗುತ್ತೆ, ನಮ್ಮ ನಾವು ಪ್ರಜೆಯಾಗಿ ನಮಗೆಷ್ಟು ಅನುಕೂಲಗಳು ಸಿಗುತ್ತೆ, ಮತ್ತು ಸ್ಪೆಷಲಿ ಬಡವ್ರ ಮಕ್ಕಳಿಗೆ ಮತ್ತು ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅವ್ರಿಗೆ ವೋಟ್ ಮಾಡಿ ಅಷ್ಟೇ. ಸರ್, ಯೂತ್ಗಳು ವೋಟ್ ಮಾಡೋ ಸಂಖ್ಯೆ ಕಮ್ಮಿ ಆಗ್ತಿದೆ, ಸೊ ಯಾವ ಥರ ಕಿವಿಮಾತು ಕೊಡ್ತೀರಾ? ಹಾಂ, ಎಲ್ಲ ಯೂತ್ಸು ದಯಮಾಡಿ ವೋಟ್ ಮಾಡಿ, ಬಿಡಬೇಡಿ, ಇವತ್ತು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಮುಂದೆ ಈ ದೇಶನ ಕರ್ಕೊಂಡು ಹೋಗೋರೆ ನೀವು, ಮುಂದಿನ ಆಸ್ತಿನೇ ನೀವು, ಮುಂದೆ ಎಲ್ಲವನ್ನೂ ನೀವು. ಮುಂದೆ ಬಂದು ವೋಟ್ ಮಾಡಿದಾಗಲೇ ನಮಗೆಲ್ಲ ಹಕ್ಕುಗಳು ಸಿಗೋದು, ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಈ ವೋಟ್. ಅವರು ಅಗ್ನೇಶ್ ಸಪೋತಲ್ಲಿ ಮಾಡ್ಬೋದು, ಅವರು ಬ್ರಿತಾನ್ಯ ಮತ್ತು ಮನುಷ್ಯ ಇಬ್ಬರು ಬಂದು ಮಾಡ್ತಾರೆ. ಅವರು ಕಾಲ್ನಡಿಗೆಯಲ್ಲಿ ನಂಜನಗೂಡಕ್ಕೆ ಹೋಗಿ ಬಂದ್ರಿ, ರೆಸ್ಟ್ ಮಾಡಿ. ಎಕ್ಸ್ಪೀರಿಯನ್ಸ್ ನನಗೇನು ಅನ್ನಿಸ್ತು ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತ. ಸೊ ಹಂಗಾಗಿ ಒಂದು 5 ದಿವಸದ ಕಾಲ್ನಡಿಗೆಯಲ್ಲಿ ನಂಜುಂಡೇಶ್ವರನ್. ಇದು ದುನಿಯಾ ವಿಜಯ್ ಅವರ ಮಾತು. ವೋಟ್ ಹಾಕಿದ ನಂತರ ಮಾಧ್ಯಮದ ಮುಂದೆ ಮಾತನಾಡಿದರು, ಯುವ ಜನತೆ ಯಾರೂ ಕೂಡ ಮಿಸ್ ಮಾಡಬಾರ್ದು, ಬಂದು ವೋಟ್ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಬೆಳಿಗ್ಗೆಯಿಂದಲೂ ಕೂಡ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಿನಿ ತಾರೆಯರಿಂದ ಆದಂತಹ ಮತದಾನ. ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿದ್ರು. ಶ್ರೀಮುರಳಿ ತಾಯಿಯನ್ನು ಕರೆದುಕೊಂಡು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ರಾಜಕಾರಣಿಗಳಿಂದಲೂ ಕೂಡ ವೋಟಿಂಗ್ ಆಗಿದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಮಾಜಿ CM HD ಕುಮಾರಸ್ವಾಮಿಯವರು ಕುಟುಂಬ ಸಮೇತರಾಗಿ ಬಂದು ಬಿಡದಿಯ ಕೇತಗಾನಹಳ್ಳಿ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಈಗಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿರುವಂತಹ ಕಾಂತಾರ ಬೆಡಗಿ ಸಪ್ತಮಿಗೌಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ವಿಧಾನಸಭೆಯಲ್ಲೂ ವೋಟ್ ಮಾಡಿದ್ರಿ, ಈಗಲೂ ಕೂಡ ವೋಟ್ ಮಾಡಿದ್ರಿ, ಏನ್ ಮೆಸೇಜ್ ಕೊಡ್ತೀರಿ? ವೋಟ್ ಮಾಡಿ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಇದೊಂದು ನೇಷನ್ ಬಿಲ್ಡಿಂಗ್ ಆಕ್ಟಿವಿಟಿ. ಪ್ರತಿಯೊಬ್ರು 18 ವರ್ಷದ ಮೇಲ್ಪಟ್ಟ ಪ್ರತಿಯೊಂದು ಸಿಟಿಸನ್ಗೂ ಇದೊಂದು ಹಕ್ಕು ಅಂತ ಕೊಡ್ತಾರೆ ನಮ್ಮ ಸರ್ಕಾರ. ಅದನ್ನ ನೀವು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅಂತ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ನೀವ್ ಏನೇ ತಿಳ್ಕೊಂಡು ಏನೇ ಮಾಡಿದ್ರು ಮನೆಯಿಂದ ಎದ್ದು ಬಂದು ವೋಟ್ ಮಾಡೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಗಾಗ್ಲೇ ನೋಡ್ತಾ ಇದೀವಿ, ನಾನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ಎದ್ದು ಬಂದಿದ್ದಾರೆ. ಬಟ್ ಎಲ್ಲರೂ ಎಸ್ಪೆಷಲಿ ಯೂತ್ಸ್ ಪ್ಲೀಸ್, ಒಂದು ಇದನ್ನೇ ಒಂದು ಇವತ್ತು ದಿನದ ಆಕ್ಟಿವಿಟಿ ಅನ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ದಯವಿಟ್ಟು ಬಂದು ವೋಟ್ ಮಾಡಿ. ಆ ವೋಟಿಂಗ್ ಪ್ರೋಸೆಸ್ ಏನಿದೆ ಅದೇ ಒಂದು ಮಜವಾಗ ಇರೋಂತ ಒಂದು ಪ್ರೋಸೆಸ್. ಯಾಕಂದ್ರೆ ಎಸ್ಪೆಷಲಿ ಫಸ್ಟ್ ಟೈಮ್ ವೋಟರ್ಸ್ಗೆ ಅದೊಂದಿರುತ್ತೆ ಹೆಂಗಿರುತ್ತೆ ವೋಟಿಂಗ್ ಪ್ರೋಸೆಸ್ ಅಂತ. ಯಾಕಂದ್ರೆ ಇದು ಇನ್ನೂ ಫಿಸಿಕಲ್ ಆಗಿರೋಂತ ಒಂದು ವೋಟಿಂಗ್ ಪ್ರೋಸೆಸ್. ಸೊ ದಯವಿಟ್ಟು ಬಂದು ವೋಟ್ ಮಾಡಿ ಅಂತ ಕೇಳ್ಕೊಂಡು. ಈಗ ಸಾಕಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಬಂದ್ಬಿಟ್ಟಿದ್ದಾರೆ, ವಾಕಿಂಗ್ ಟೈಮ್ಗೆ ಬಂದು ವೋಟ್ ಹಾಕುವಂತದ್ದು, ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ಯೂತ್ಸ್ ಇನ್ನು ಎದ್ದು ಬರಬೇಕಾದಂತ ಪರಿಸ್ಥಿತಿ ಇದೆ, ಏನನ್ಸುತ್ತೆ? ಅದ ರಜಾ ಕೊಟ್ಟಿದಾರಲ್ಲ ಅದಕ್ಕೆ ಪ್ರಾಬ್ಲಿ ಲೇಟ್ ಆಗಿ ಬರ್ತಾರೆ, ಬಟ್ ಬರ್ತಾರೆ ಅಂತ ನಾನಂತೂ ನಂಬಿದ್ದೀನಿ. ದಯವಿಟ್ಟು ಬಂದು, ಅಂದ್ರೆ ಸಾಯಂಕಾಲದವರೆಗೂ ಇರುತ್ತೆ, ಬಂದು ವೋಟ್ ಮಾಡಿ ಅಂತ. ನಿಮ್ ಪ್ರಕಾರ ವೋಟ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮಹತ್ವ? ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ನಾವು ಇವತ್ತು ಏನೊಂದು ಡೆಮೊಕ್ರಾಟಿಕ್ ನೇಷನ್ ಪ್ರಜಾಪ್ರಭುತ್ವ ಅಂತೀವಿ, ಅದಕ್ಕೆ ಇಂಪಾರ್ಟೆಂಟ್ ಇರೋದೇ ವೋಟಿಂಗ್ ಅನ್ನೋ ಒಂದು ಸಿಸ್ಟಮ್. ಒಂದು ಲೀಡರ್ನ ಎಲೆಕ್ಟ್ ಮಾಡಬೇಕು ನಮ್ಮ ದೇಶಕ್ಕೆ ಅಂದ್ರೆ ಅದರಿಂದ ಸ್ಟಾರ್ಟ್ ಆಗೋದೇ ಆ ವೋಟಿಂಗ್ ಇಂದ, ಒಂದು ಚಿಕ್ಕದು. ಸೊ ನಮ್ದು ಇವಾಗ ಅಳಿಲ್ ಸೇವೆ ತರ, ನೆಕ್ಸ್ಟ್ ನೋಡ್ಕೊಂಡು ಹೋಗ್ಬೇಕು. ಸೊ ಅದನ್ನ ಮಾಡಿ ಅಂತ ಕೇಳ್ಕೊಂಡು. ಬೆಂಗಳೂರಿನಲ್ಲಿ ಯಾವಾಗ ಲಾಸ್ಟ್ ಟೈಮ್ ಕೂಡ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಮ್ಮಿ ಆಗಿತ್ತು. ಸೊ
ಸಾಕಷ್ಟು ಪ್ರಯತ್ನ ಮಾಡಿದೆ ಚುನಾವಣಾ ಆಯೋಗ, ಜಾಗೃತಿ ಮೂಡಿಸಿದ್ದಾರೆ, ಆದರೂ ಕೂಡ ಬೆಂಗಳೂರಿನಲ್ಲಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ತಾವು ಬೆಂಗಳೂರಿನ ಮತದಾರರಾಗಿ ಏನ್ ಕೇಳ್ಕೊತೀರಿ? ದಯವಿಟ್ಟು ಬೆಂಗಳೂರು ಜನ ಬಂದು ವೋಟ್ ಮಾಡಿ ಅಂತಾನೆ ಕೇಳ್ಕೊಬಹುದು. ಯಾಕಂದ್ರೆ ನಾವು ಹೋಗಿ ಅವ್ರನ್ನ ಮನೆಯಿಂದ ಕರ್ಕೊಂಡು ಬರಕ್ಕಾಗಲ್ಲ, ನಾವು ಒಂದು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ, ಬಂದು ದಯವಿಟ್ಟು ವೋಟ್ ಮಾಡಿ. ವಿಧಾನಸಭೆಗೂ ವೋಟ್ ಮಾಡಿದ್ರಿ, ಈಗಲೂ ವೋಟ್ ಮಾಡಿದ್ರಿ, ಸೊ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮ್ಗೆ ಲೋಕಸಭೆಗೂ ವಿಧಾನಸಭೆ ಅಂದ್ರೆ? ಎವ್ರಿ ಟೈಮ್ ಯಾವುದೇ ಎಲೆಕ್ಷನ್ ಆದ್ರೂ ನಮ್ ಸರ್ಕಾರ ಆಗಿರ್ಬೋದು, ಅಂದ್ರೆ ಇವಾಗ ಅವರು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಅದೇ ರೀತಿ ನಡೆಸ್ಕೊಂಡು ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ, ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.